ಧ್ರುವನಾರಾಯಣ್ ಪುತ್ರನಿಗೆ ನಂಜನಗೂಡು ಕೈ ಟಿಕೆಟ್ ಸ್ನೇಹಕ್ಕಾಗಿ ಸಮರದಿಂದ ಹಿಂದೆ ಸರಿದ ಮಹದೇವಪ್ಪ ದರ್ಶನ್ಗೆ ನಮ್ಮೆಲ್ಲರ ಸಪೋರ್ಟ್ ಎಂದು ಭಾವನಾತ್ಮಕ ಪತ್ರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಧ್ರುವನಾರಾಯಣ್ ಅವರು ಇತ್ತೀಚೆಗಷ್ಟೇ ಕಾಲವಾದರು ತುಂಬಾ ಕನ್ಫ್ಯೂಷನ್ ನಂಜನಗೂಡಲ್ಲಿ ಧ್ರುವ ನಾರಾಯಣ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಕಾಂಗ್ರೆಸ್ಸು ಎಚ್ ಸಿ ಮಾದೇವಪ್ಪ ಅವ್ರಿಗೆ ಅಂತ ತುಂಬಾ ಚರ್ಚೆ ನಡೀತಾ ಇತ್ತು ಇಬ್ಬರು ನನಗೆ ಬೇಕು ನನಗೆ ಬೇಕು ಅನ್ನೋ ಮಟ್ಟಕ್ಕೆ ಯಾರಿಗೆ ಕ್ಷೇತ್ರ ಬದಲಾಯಿಸ್ತಾರೆ ಯಾರಿಗೆ ಟಿಕೆಟ್ ಕೊಡುತ್ತೆ ಕೆಪಿಸಿಸಿ ಬಹು ದೊಡ್ಡ ಚರ್ಚೆ ಆದರೆ ಧ್ರುವ ನಾರಾಯಣ ಅವರು ತೀರ್ಕಂಡ್ ಮೇಲೆ ತುಂಬಾ ದೊಡ್ಡ ಆಘಾತ ಸೋಶಿಯಲ್ ಮೀಡಿಯಾದಲ್ಲಂತೂ ಒಬ್ಬ ಸಜ್ಜನ ರಾಜಕಾರಣಿನ ಕಳ್ಕೊಳ್ತು ಕರ್ನಾಟಕ ರಾಜಕೀಯ ಅಂತ ಚರ್ಚೆ ಈ ಮಧ್ಯೆ ಮಾದೇವಪ್ಪ ಅವರು ಏನ್ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಕೊಡೋ ಸಿಗುತ್ತಾ ಸಿಕ್ಬಿಡ್ತಾ ಕ್ಲಿಯರ್ ಆಗ್ಬಿಡ್ತಾ ಅಂತ ಇಲ್ಲ ಅವರೇ ಫೇಸ್ಬುಕ್ಕಲ್ಲಿ ಡೀಟೇಲ್ ಆಗಿ ಬರ್ತವ್ರೆ ಬರೆದ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮಗನಿಗೆ ಸಾಂತ್ವನ ಹೇಳಿಬಿಟ್ಟು ನಾನು ಹಿಂದೆ ಸರಿತೀನಿ ನೀನು ನಿಲ್ಲಬೇಕು ನಾನು ರಾಜಕೀಯ ನಡೆದಿದೆ ನಿಮ್ಮ ತಂದೆ ಹಾದಿಯಲ್ಲಿ ನೀನು ಹೋಗಬೇಕು ನನ್ನ ಗುರುಗಳು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದೇನೆ ರಾಜಯ್ಯ ಅವರು ನಾನು ಬರುವಾಗ ಸುದೀರ್ಘವಾಗಿ ಅವ್ರ ಶಿಕ್ಷೆ ಅವ್ರ ಶಿಷ್ಯನಾಗಿ ನಲವತ್ತು ವರ್ಷದಿಂದ ರಾಜಕೀಯ ಮಾಡ್ತಾಯಿದ್ದೀನಿ ಸರಿ ನಮ್ಮದು ನಿಮ್ಮ ತಂದೆದು ಸ್ನೇಹಯುತ ಕಾಂಪಿಟೇಷನ್ ಬೇರೆ ಈಗ ಅವರಿಲ್ಲ ನೀನು ಮುಂದೆ ಸಾಗಬೇಕು ಅಂತ ದರ್ಶನ್ಗೆ ಅವರೇ ಕ್ಲಿಯರ್ ಮಾಡಿ ಬರ್ದಿದ್ದಾರೆ ಇನ್ನು ಕೆ ಪಿ ಸಿ ಸಿ ಅಫಿಷಿಯಲಾಗಿ ಹೇಳಬೇಕು ಒಳ್ಳೆ ಮೂವ್ ಅನ್ನಿಸ್ತು ಹಾಗಾಗಿ ಸ್ಟೋರಿ ತೊಗೊಂಡೆ ಅಲ್ವಾ ಹ್ಮ್ ಅದು ನಿಜ ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ ಹೌದು ಇವ್ರ ಇವ್ರ ಪಾರ್ಟಿ ಇವ್ರು ಟಿಕೆಟ್ ಬಿಟ್ಕೊಡ್ಬೋದು ಬಟ್ ಗೆಲುವಿನ ಕೊಡೋದು ಜನ ಹೌದು ಜನ ತೀರ್ಮಾನ ಮಾಡಬೇಕು ಧ್ರುವ ನಾರಾಯಣ್ ರಾಜಕಾರಣಿ ನಿಯತ್ತಿನ ರಾಜಕಾರಣಿ ದುರಾಸೆ ಇಲ್ಲದ ರಾಜಕಾರಣಿ ಹೌದು ನೇರ ನಿಷ್ಠೂರ್ವಾದಿ ಸೊ ಹಾಗಾಗಿ ಧ್ರುವ ನಾರಾಯಣ್ಗ ಶಕ್ತಿ ಇದೆ ಧ್ರುವ ನಾರಾಯಣಿಗೆ ಆ ಶಕ್ತಿ ಇತ್ತು ಹಾಗಾಗಿ ಮಹಾದೇವಪ್ಪನವರು ಇವೆಲ್ಲ ಬರ್ಕೊಂಡು ಹೌದು ಸೊ ಮಗ ಅದನ್ನ ಯಾವ ರೀತಿ ಕ್ಯಾರಿ ಮಾಡ್ತಾರೆ ಗೊತ್ತಿಲ್ಲ ದರ್ಶನ್ ಅವ್ರ ಮಗ ಯಾವ ತರ್ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಅವ್ರು ಕ್ಲಿಯರ್ ಆಗಿರ್ಬೋದು ಬಟ್ ನಂಜನ್ಗೂಡಿನ ಜನ ಗೆಲುವನ್ನ ಕ್ಲಿಯರ್ ಮಾಡ್ತಾರಂತ ಕಾದ್ ನೋಡ್ಬೇಕು ಬಟ್ ಮಾದೇವಪ್ಪ ನಂಜನ್ಗೂಡು ಮಗ ಬೋಸ್ ಹಿಂಗಿತ್ತು ಕೊಡದೇರ ಪಾಟೀಲ್ ಹತ್ರ ಅನ್ನೋದಿತ್ತು ಅನಿವಾರ್ಯವಾಗಿ ಮಾದೇವಪ್ಪ ಟಿ ನರಸಿಂಪರ್ಗೆ ಹೋಗ್ಬೇಕಾಗಿತ್ತು ಸೊ ಹೋಗಿದ್ದಾರೆ ನೆಕ್ಸ್ಟ್ ಲೋಕಸಭೆ ಖಾಲಿ ಐತಲ್ಲ ಹೌದು ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ನಿಲ್ಲಲ್ವಲ್ಲ ಹೌದು ಅಲ್ವಾ ಒಂದು ಸ್ವಲ್ಪ ಇವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಲೈಕ್ ಕಾಂಗ್ರೆಸ್ ಅಲ್ಲಿ ಯಾವಾಗಲೂ ಗೆಲ್ತಾ ಬಂದಿರೋದು ಈ ಏನಾಗುತ್ತೆ ನೋಡ್ಬೇಕಾಗತ್ತೆ ಹಾಗಾಗಿ ಬೋಸು ಲೋಕಸಭೆಗೆ ಹೋಗ್ಬೋದು ಇಲ್ಲ ಇವರೇ ಮಹಾದೇವಪ್ಪ ಇದನ್ನು ಕೂಡ ಮಗನ್ ಬಿಟ್ಬಿಟ್ಟು ಅವರೇ ಲೋಕಸಭೆಗೆ ಲೋಕಸಭೆಗೆ ಹೋಗ್ಬೋದು ಅಲ್ವಾ ಹೇಳಕ್ಕಾಗಲ್ಲ ರಾಜಕಾರಣ ಇದೇನು ಬೇಕೋ ಆಗ್ಬೋದು ಬಟ್ ನೋಡೋಣ ಏನಾಗುತ್ತೆ ಅಂತ ಓಕೆ ಅಂದರೆ ಧ್ರುವಾನ ನಾರಾಯಣ ಅವ್ರಿಗೆ ಹೋಲಿಸಿದ್ರೆ ಅವ್ರ ಮಗ ದರ್ಶನ್ ಬಗ್ಗೆ ಓಕೆ ಅನುಕಂಪ ವರ್ಕ್ ಆಗುತ್ತಾ ನಿಜಕ್ಕೂ ಕೆಲಸ ಸಿಕ್ಕ ಅವಕಾಶ ಜನ ಜನ ಡಿಸೈಡ್ ಮಾಡ್ತಾರೆ ಸಿಕ್ಕ ನೋಡಣಾಗಲ್ಲ ಎಲ್ಲಾ ಟೈಮ್ ಅನುಕಂಪ ವರ್ಕೌಟ್ ಆಗಿಲ್ಲ ಹೌದು ಶಿರಾಶಾಸಕ ಸತ್ಯನಾರಾಯಣ್ ತೀರ್ಕೊಂಡು ಎಂಟಿ ಅಮ್ಮಜಮ್ಮ ಗೆಲ್ಲ ಕಾಂಗ್ರೆಸ್ ಎಂ ಎಲ್ ಎ ಸತ್ಯನಾರಾಯಣ ಸಾರಿ ರಾವ್ ತೀರ್ಕೊಂಡ್ರು ಬಸವ ಕಲ್ಯಾಣ ಅವ್ರ ವೈಫ್ ಹೌದು ದರ್ಶನ್ ಪುಟ್ಟಣಯ್ಯ ತೀರ್ಕೊಂಡವ್ರ ಮಗ ದರ್ಶನ್ ಅನುಕಂಪ ಕನ್ವರ್ಟ್ ಆಗ್ಲಿ ಆಗ್ಲಿಲ್ಲ ಅನುಕಂಪಗಳು ಗೆಲುವಾಗಿ ಕನ್ವರ್ಟ್ ಆಗ್ತಿಲ್ಲ ಇತ್ತೀಚೆಗೆ ಗೊತ್ತಿಲ್ಲ ಏನು ಅಂತ ಎಸ್ ವೀಕ್ಷಕರ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅನ್ನೋದನ್ನ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಕಳಕಳಿ ಇರುತ್ತೆ ಏನಿಲ್ಲ ಯೋಗ್ಯರ್ ಗೋಟಾಕಿ ಅಯೋಗ್ಯರ್ ಗೋಟ್ ಹಾಕಕ್ ಹೋಗ್ಬೇಡಿ ಯೋಗ್ಯರು ಯಾರು ಅಂತ ನೋಡಿ ನಿಮ್ಮ ಪಕ್ಷ ಯಾರು ಕಣದಲ್ಲಿ ಉಳಿತಾರೆ ಅವ್ರಲ್ಲಿ ಯಾರು ಯೋಗ್ಯರು ಅಂತ ನೋಡಿ ಎಲ್ಲ ಸರಿ ಇಲ್ಲಪ್ಪ ವೇಸ್ಟ್ ಬಾಡಿಗಳು ಅನ್ಕೊಂಡ್ರೆ ನೋಟಾಗಾರ ಹೋಗ್ ಹಾಕಿ ಹೌದು ಓಟ್ ಹಾಕೋದು ಮಿಸ್ ಮಾಡ್ಬಿಡಿ ಆಗ ಜನಕ್ಕೆ ಅರ್ಥ ಆಗುತ್ತೆ ಇಡೀ ದ ರಾಜ್ಯ ಜನಕ್ಕೆ ಯಾರು ಯೋಗ್ಯರೇ ಇರಲಿಲ್ಲವಂತೆ ಆ ಕ್ಷೇತ್ರದ ಜನ ಹಾಗಾಗಿ ಅಯೋಗ್ಯರಿಗೆ ಇಷ್ಟ ಇಲ್ಲದೆ ನೋಟಾಗಿ ಹಾಕೋರಂತೆ ಅಂತ ಸೊ ಓಟ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ